ಟಿ11 ಕನ್ನಡ ಸದಾ ನಿಮ್ಮೊಂದಿಗೆ. ವಿಧಾನಸಭೆಯಲ್ಲಿ ಕನ್ನಡ ನಾಮಫಲಕ ವಿಧೇಯಕ ಅಂಗೀಕಾರ ಆದ ಬೆನ್ನಲ್ಲೇ ರಾಜ್ಯಾದ್ಯಂತ ಕನ್ನಡ ನಾಮಫಲಕ ಕಡ್ಡಾಯ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬಿರುಸಾಗಿ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದ ಕರ್ವೆ ಅಧ್ಯಕ್ಷ ನಾರಾಯಣಗೌಡರವರು ಕರ್ನಾಟಕದ ಗಡಿ ಭಾಗಗಳಲ್ಲಿ ಕರ್ನಾಟಕದ ಪ್ರತಿ ಜಿಲ್ಲೆಗಳಲ್ಲಿ ಕನ್ನಡ ನಾಮಫಲಕ ಕಡ್ಡಾಯ ಪ್ರತಿಯೊಬ್ಬರೂ ಪಾಲಿಸಬೇಕು, ಇಲ್ಲದೆ ಹೋದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಮಾತನಾಡಿದ್ದಾರೆ. ಎಷ್ಟು ಬಾರಿ ಬಂದಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಬೆಳಗಾವಿಯ ಅನೇಕ ಸಮಸ್ಯೆಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬಹುದೊಡ್ಡ ದೊನಿಯಾಗಿ ಕೆಲಸ ಮಾಡಿದೆ. ನಾಡಿನ ಅನೇಕ ಸಮಸ್ಯೆಗಳು ಬಂದಾಗೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 25 ವರ್ಷಗಳಿಂದ ನಿರಂತರವಾಗಿ ನಾಡು ಕಟ್ಟುವ ಕಾಯುವ ಕಾಯಕವನ್ನ ಮಾಡಿಕೊಂಡು ಬಂದಿದೆ. ಅದರಲ್ಲೂ ವಿಶೇಷವಾಗಿ ಬೆಳಗಾವಿ ಅಂದ ತಕ್ಷಣ ಏನೋ ಒಂದು ರೀತಿಯ ರೋಮಾಂಚನ. ಬೆಳಗಾವಿ ಕಡೆ ಹೊರಡ್ತೀವಿ ಅಂದ್ರೆ ಏನೋ ಒಂದು ರೀತಿಯ ಬದ್ಧತೆ, ನಿಷ್ಠೆ, ಕಾಳಜಿ ಎಲ್ಲವೂ ಸಹ ಒಟ್ಟಾರೆ ನಮ್ಮ ಜೊತೆಯಲ್ಲಿ ಇರುವಂಥದ್ದು. ಬೆಳಗಾವಿ ಯಾವ ಕಿತ್ತೂರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣನ ಪುಣ್ಯಭೂಮಿ, ಧರ್ಮಭೂಮಿ, ಜನ್ಮಭೂಮಿ. ಇಂಥ ಬೆಳಗಾವಿಯ ಅನೇಕ ಗಡಿ ಸಮಸ್ಯೆಗಳು ಎದುರಾದಾಗ ನಮ್ಮ ಕರ್ನಾಟಕದ ಬೆಳಗಾವಿಯನ್ನ ಆಗಿದ್ದಾಗ ಕಾಡುವಂಥ ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿ ಉತ್ತರವನ್ನು ನಾವು ಕೊಟ್ಟುಕೊಂಡೇ ಬಂದಿದ್ದೀವಿ. ಇಂಥ ಸಂದರ್ಭದಲ್ಲಿ ಇಚ್ಚಿತ್ತಿಗೆ ಬಾರಿ ಒಂದು ದೊಡ್ಡ ಹೋರಾಟ ಬೆಂಗಳೂರಿನಲ್ಲಿ ನಡೆದಿದ್ದು ನಿಮ್ಮ ಎಲ್ಲರ ಗಮನಕ್ಕೆ ಬಂದಿದೆ. ಡಿಸೆಂಬರ್ 27 ಕರ್ನಾಟಕದ ಇತಿಹಾಸದಲ್ಲಿ ಬಹುದೊಡ್ಡ ಹೋರಾಟ ಅಂತ ಹೇಳಿ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರದ ಅನೇಕ ರಾಜ್ಯಗಳಲ್ಲಿ, ವಿಶ್ವದ ಅನೇಕ ಎಲ್ಲೆಲ್ಲಿ ಕನ್ನಡಿಗರು ಬದುಕ್ತಾ ಇದ್ದಾರೋ ಆ ಎಲ್ಲ ಕನ್ನಡಿಗರು